ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪಿಎಂ ಕಿಸಾನ್ ಯೋಜನೆ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ. ಹೌದು, ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ 14ನೇ ಕಂತು ಯಾವಾಗ ಬರಲಿದೆ, ಹಾಗೆ ಯಾವ ಯಾವ ರೈತರಿಗೆ ಬರಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಅಪ್ಡೇಟ್ ಅನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೀವು ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಪ್ರಯೋಜನ ಪಡೆಯುತ್ತಿರುವಿರಾ? ಹಾಗಿದ್ರೆ ಇಲ್ಲಿದೆ ಒಳ್ಳೆಯ ಸುದ್ದಿಯೇ. ಮತ್ತೊಂದು ಕಂತಿನ ಹಣ ನೀಡಲು ಕೇಂದ್ರ ಸರ್ಕಾರ ಸಿದ್ಧವಾಗುತ್ತಿದೆ. ಕೇಂದ್ರ ಸರ್ಕಾರ ರೈತರಿಗಾಗಿ ವಿಶೇಷ ಯೋಜನೆ ನೀಡುತ್ತಿದೆ. ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹೆಸರಿನಲ್ಲಿ ಅನ್ನದಾತರ ಬ್ಯಾಂಕ್ ಖಾತೆಗಳಿಗೆ ಉಚಿತವಾಗಿ ಹಣ ಜಮಾ ಮಾಡಲಾಗುತ್ತಿದೆ. ಇದರಿಂದ ಅನೇಕ ರೈತರಿಗೆ ಲಾಭ ಪಡೆಯುತ್ತಿದ್ದಾರೆ. ಸರ್ಕಾರ ಈಗಾಗಲೇ ರೈತರ ಬ್ಯಾಂಕ್ ಖಾತೆಗೆ 13ನೇ ಕಂತಿನ ಹಣವನ್ನ ಜಮಾ ಮಾಡಿದೆ. ಅಂದ್ರೆ ಪ್ರತಿ ಕಂತಿಗೆ ರು ಬ್ಯಾಂಕ್ ಖಾತೆಗೆ 2000 ರೈತರ ಖಾತೆಗೆ ಈಗಾಗಲೇ ರು 26,000 ರೂಪಾಯಿಯನ್ನ ಜಮಾ ಮಾಡಲಾಗಿದೆ. ಭಾರತ ಸರ್ಕಾರವು 13ನೇ ಕಂತಿನ ಹಣವನ್ನ ರೈತರ ಬ್ಯಾಂಕ್ ಖಾತೆಗಳಿಗೆ ತಡವಾಗಿ ಜಮಾ ಮಾಡಿದೆ ಎನ್ನಬಹುದು. ಸಾಮಾನ್ಯವಾಗಿ ಮೊದಲ ಕಂತಿನ ಹಣ ಏಪ್ರಿಲ್ ಮತ್ತು ಜುಲೈ ನಡುವೆ ಬರುತ್ತದೆ. ಎರಡನೇ ಕಂತನ್ನ ಆಗಸ್ಟ್ನಿಂದ ನವೆಂಬರ್ ಮಧ್ಯದವರೆಗೆ ಅನ್ನದಾತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದಲ್ಲದೆ 3ನೇ ಕಂತಿನ ಹಣದ ವಿಚಾರಕ್ಕೆ ಬಂದ್ರೆ ಡಿಸೆಂಬರ್ ಮತ್ತು ಮಾರ್ಚ್ ಒಳಗೆ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು. ನಂತರ ಪಿಎಂ ಕಿಸಾನ್ ಹಣ ಎಂದಿನಂತೆ ಮತ್ತೆ ಲಭ್ಯವಾಗಲಿದೆ. ಇದರರ್ಥ ಪಿಎಂ ಕಿಸಾನ್ ಯೋಜನೆಯ 14ನೇ ಕಂತು ಏಪ್ರಿಲ್ನಿಂದ ಜುಲೈ ಮಧ್ಯದವರೆಗೆ ಸ್ವೀಕರಿಸಬಹುದು. ಪಿಎಂ ಕಿಸಾನ್ ಅಡಿಯಲ್ಲಿ 11ನೇ ಕಂತಿನ ಹಣ ಮೇ ತಿಂಗಳಲ್ಲಿ ಮತ್ತು 12ನೇ ಕಂತಿನ ಹಣ ಅಕ್ಟೋಬರ್ನಲ್ಲಿ ಸ್ವೀಕರಿಸಲಾಗಿದೆ. ಫೆಬ್ರವರಿ 26ರಂದು 13ನೇ ಕಂತಿನ ಹಣ ಬಂದಿದೆ. 14ನೇ ಕಂತಿನ ಹಣ ಏಪ್ರಿಲ್ ಮತ್ತು ಜುಲೈ ನಡುವೆ ಬರಬಹುದು. ಆದರೆ ಈ ಬಾರಿಯೂ ಹಣ ತಡವಾಗಿ ಬರಬಹುದು ಎಂಬ ನಿರೀಕ್ಷೆ ಇದೆ. ನಿಮ್ಮ ಖಾತೆಗೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ 14ನೇ ಕಂತು ಜಮಾ ಆಗಬೇಕಾದ್ರೆ ನೀವು ಈ ಕೆವೈಸಿ ಅನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕು. ಇಲ್ಲದಿದ್ರೆ ನಿಮ್ಮ ಖಾತೆಗೆ ಹಣ ಬರುವುದಿಲ್ಲ. ಅಥವಾ ನೀವು ಆನ್ಲೈನ್ನಲ್ಲಿ ಮಾಡಲು ಸಾಧ್ಯವಾಗದಿದ್ದರೆ ನೀವು ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ಈ ಕೆವೈಸಿ ಅನ್ನು ಮಾಡಿಸಬಹುದು. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.